ಸೋ ಜೀನಿ ಬಳಸಿದ ಮೇಲೆ ನಿಮ್ಮಲ್ಲಿ ಏನೋ ಒಂದಷ್ಟು ಆಕ್ಟಿವ್ನೆಸ್ ಅಲ್ಲಿ ಬದಲಾವಣೆ ಆಯ್ತು, ತುಂಬಾ ಆಕ್ಟಿವ್ ಆದ್ರೆ ಚುರುಕುತನ ಮತ್ತೆ ಉದಾಸೀನತೆ ಇಲ್ಲ, ಆಕ್ಟಿವ್ನೆಸ್ ಇದೆ ಆ ಫುಡ್ ಅನ್ನು ಬಳಸಿದ ನಂತರ. ಯಾಕಂದ್ರೆ ಆ ಫುಡ್ ಅಲ್ಲಿ ಏನಾದ್ರು ಎಲ್ಲ ಧಾನ್ಯಗಳು ಸಿರಿಧಾನ್ಯಗಳು ಎಲ್ಲರೂ ಇರೋದ್ರಿಂದ ಅದ್ರಲ್ಲಿ ಪೌಷ್ಟಿಕಾಂಶಗಳು ಅದೇ ರೀತಿಯಲ್ಲಿ ಶೇಖರಣೆ ಆಗ್ತದೆ, ಮತ್ತೆ ಅದನ್ನ ನಾವು ಸೇವಿಸೋದ್ರಿಂದ ನಮಗೆ ಪೌಷ್ಟಿಕಾಂಶ ಜಾಸ್ತಿ ಆಗ್ತದೆ ಮತ್ತು ಆರೋಗ್ಯ ಒಳ್ಳೆ ಚೆನ್ನಾಗಿರ್ತದೆ. ಎಲ್ಲರೂ ತಯಾರು ಮಾಡಿ ತಿನ್ನುವಂತ ಸ್ಥಿತಿಯಲ್ಲಿ ಇಲ್ಲ. ಆದ್ರಿಂದ ಈ ನೀವು ಜೀನಿ ಕಂಪೇರ್ ಮಾಡಿರುವಂತ ಜೀನಿನ ಆದಷ್ಟು ಜನ ತಿಳುವಳಿಕೆ ತಗೊಂಡು ಬಳಸಿದ್ರೆ ನಿಜವಾಗಿ ಆರೋಗ್ಯ ಉತ್ತಮ ಆಗ್ತದೆ. ವೀಕ್ಷಕರೇ ನಮಸ್ಕಾರ. ಆರೋಗ್ಯವಂತ ಕರ್ನಾಟಕ ಅಭಿಯಾನ ಒಂದು ಮಧ್ಯ ಡ್ರಾಪ್ ಆಗಿತ್ತು, ಗ್ಯಾಪ್ ಇತ್ತು, ಇದೀಗ ಮತ್ತೆ ನಾನು ಶುರು ಮಾಡಿದ್ದೀನಿ. ನಾನೀಗ ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿದ್ದೀನಿ. ಕುಂದಾಪುರದ ಹಿರಿಯ ಅಕೌಂಟೆಂಟ್ ದಿನೇಶ್ ಕೆ ಪೂಜಾರಿಯವರ ಮನೆಯಲ್ಲಿದ್ದೀನಿ. ಸರ್ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಿ? ಆರೋಗ್ಯ ಎಲ್ಲ ಹೇಗಿದೆ? ಆರೋಗ್ಯ ಚೆನ್ನಾಗಿದೆ ಸರ್. ನಾನು ಆರೋಗ್ಯವಂತ ಕರ್ನಾಟಕ ಅಂತ ಒಂದು ಅಭಿಯಾನ ಕ್ಯಾಂಪೇನ್ ಮಾಡ್ತಾ ಇದ್ವಿ, ಒಂದು ಒಳ್ಳೆ ಆಹಾರ ಕೆಮಿಕಲ್ ಫ್ರೀ ಫುಡ್ನ ತಿನ್ಬೇಕು ಅನ್ನೋ ಒಂದು ವಿಚಾರ. ಸೊ ನೀವು ಮೊದಲು ಬಳಸಿದ ಆಹಾರಕ್ಕೂ ಇವತ್ತಿಗೂ ಏನು ವ್ಯತ್ಯಾಸ ಇದೆ ಅಂತೀರಾ ಸರ್? ಅಂದ್ರೆ ಮೊದಲಿನ ಆಹಾರ ಸ್ವಲ್ಪ ಒಳ್ಳೆ ಆಹಾರ, ಯಾಕೆಂದ್ರೆ ಕೆಮಿಕಲ್ಸ್ ಬಳಸದೆ ಸಾವಯವ ಗೊಬ್ಬರಗಳನ್ನು ಹಾಕಿ ಮಾಡಿದಂತ ಆಹಾರಗಳು ಆಹಾರವನ್ನು ತಿನ್ಕೊಂಡ ಜನ 3 ವರ್ಷ ಬದುಕ್ತಾ ಇದ್ರು. ಆದ್ರೆ ಈಗಿನ ಫುಡ್ ಎಲ್ಲ ಕೆಮಿಕಲ್ಸ್, ಪ್ರತಿಯೊಂದು ಕೆಮಿಕಲ್ಸ್ ಎಲ್ಲದೂ ಹಾಳಾಗಿದೆ, ಇದ್ರ ಆರೋಗ್ಯ ಸಹ ಹಾಳಾಗ್ತಿದೆ. ಸೊ ಪರಿಹಾರ ಏನು ಅಂತ ಹೇಳ್ತಿರ್ತಾವೆ? ಪರಿಹಾರ ಅಂದ್ರೆ ಇದಕ್ಕೆ ಸರಿಯಾದ ಫುಡ್ಡೇ ಮುಖ್ಯ, ಯಾವ್ದಕ್ಕಂದ್ರೆ ಆಹಾರವೇ ಔಷಧ ಅಂತ. ಸರಿಯಾದ ಒಳ್ಳೆ ಆಹಾರಗಳನ್ನು ಸೇವಿಸಿದ್ರೆ ನಿಜವಾಗಿ ಆರೋಗ್ಯವಾಗಿ ಒಳ್ಳೆ ತುಂಬಾ ವರ್ಷಗಳ ತರಂಗ ಬದುಕಬಹುದು. ಸೊ ಜನಗಳ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗ್ಲಿಲ್ಲ ಅಂದ್ರೆ ಏನ್ ಸಮಸ್ಯೆ ಆಗ್ಬಹುದು? ಅಲ್ಲ, ಇದ್ರ ಕ್ರಿಯೇಟ್ ಆಗ್ಲಿಲ್ಲ ಅಂದ್ರೆ ಅವರ ಬದುಕುವ ದಿನಗಳು ಅಥವಾ ಆರೋಗ್ಯ ಸಮಸ್ಯೆ ಖಂಡಿತವಾಗಿ ಬರ್ತದೆ. ಎಸ್, ಹಿಂದೆಲ್ಲ ಕೆಮಿಕಲ್ ಫ್ರೀ ಫುಡ್ ಅವರೇ ಅದು ಹಿತ್ತಲಲ್ಲಿ ಬೆಳೆಯೋರು, ಅದನ್ನು ತಿನ್ನೋರು, ತನ್ನ ಊಟಕ್ಕೆ ಏನು ಬೇಕು, ತನ್ನ ಬಳಕೆಗೆ ಏನು ಬೇಕು ಅದನ್ನು ಬೆಳ್ಕೊಳ್ಳೋರು, ಇಲ್ಲ ಅಕ್ಕಪಕ್ಕ ಮನೆಗೆ ಏನು ಬೇಕೋ ಮಾಡೋ, ನೆಂಟರಿಸ್ಟಿಗೆ ಅಷ್ಟೇ ಮಾಡೋರು. ಆಗ ರಸಗೊಬ್ಬರ ಹಾಕ್ತಿರ್ಲಿಲ್ಲ, ಕೀಟನಾಶಕ ಸಿಂಪಡಣೆ ಮಾಡ್ತಿರ್ಲಿಲ್ಲ, ಬಂದ ಬೆಳೆ ಸಗಣಿ ಮತ್ತೆ ಮಜ್ಜಿಗೆನ ಹೊಂಗೆ ಸೊಪ್ಪು ಬೇವಿನ ಸೊಪ್ಪಿಗೆ ಇದು ಮಾಡಿ ಮಿಶ್ರಣ ಮಾಡಿ ಔಷಧಿಯನ್ನು ಸಿಂಪಡಣೆ ಮಾಡೋರು, ಅದನ್ನು ಔಷಧಿ ಥರ ಸಿಂಪಡಣೆ ಮಾಡೋರು. ನಾವು ತಿಂತಿದ್ವಿ, 100 ವರ್ಷ ಬದುಕೋರು, ಕಣ್ಣು ಕಾಣಿಸೋದು, ಕಿವಿ ಕೇಳಿಸೋದು, ಬಿ ಪಿ ಶುಗರ್ ಅನ್ನೋದು ಮಾತುಗಳಿರಲಿಲ್ಲ. ಸೊ ಇವತ್ತೆಲ್ಲ 20 ವರ್ಷ ಹುಟ್ಟದ ಮಗುಗೂ ಒಂದು 5 ವರ್ಷ 6 ವರ್ಷ ಹೇಳಿದ್ರು ಮಗುಗೆಲ್ಲ ಶುಗರ್ ಅಂತ ಕೆಲವೊಂದು ಪ್ರಕರಣಗಳು ನಾವು ಕಾಣ್ತಿದ್ವಿ. ಸೊ ಇದಕ್ಕೆ ಫೈನಲಿ ಪರಿಹಾರ ಕೆಮಿಕಲ್ ಫ್ರೀ ಫುಡ್ ಅನ್ನೋದು ಎಲ್ರಿಗೂ ಕೂಡ ರಿಯಲೈಸ್ ಆಗಿದೆ. ಸರ್ಕಾರ ಇದೀಗ 2023ಕ್ಕೆ ಇಂಟರ್ನ್ಯಾಷನಲ್ ಮಿಲೆಟ್ ಇಯರ್ ಅಂತಾನೆ ಘೋಷಣೆ ಮಾಡ್ತಿದೆ, ಸಿರಿಧಾನ್ಯಗಳನ್ನ ಜಾಸ್ತಿ ತಿನ್ನಿ ಬಳಸಿ ಅಂತ. ಸೊ ನೀವು ಜನಕ್ಕೆ ಏನು ಅಪೀಲ್ ಮಾಡ್ತೀರಿ, ಏನು ಹೇಳ್ಬೋದು? ಜನಕ್ಕೆ ಅಪೀಲ್ ಮಾಡೋದಂದ್ರೆ ಒಳ್ಳೆ ಆಹಾರಗಳನ್ನೇ, ಅಂದ್ರೆ ರಾಸಾಯನಿಕ ಮುಕ್ತವಾಗಿ ಅಂದ್ರೆ ಇಲ್ಲದಿರುವಂತಹ ಆಹಾರಗಳನ್ನ ಸೇವಿಸಿ ಆರೋಗ್ಯವಾಗಿದೆ ಅಂತ. ಆಮೇಲೆ ಇನ್ನೊಂದು ವೀಕ್ಷಕರ, ನಾನು ಅಷ್ಟೇ ಈಗ ನಿಮ್ಗೆ ಹೇಳ್ತಾ ಇದೆ, ಈ ಸಿರಿಧಾನ್ಯಗಳು ಮತ್ತೆ ಕಾಳುಗಳ ಸಮೇತ ಇದರಿಂದ ತಯಾರಾಗಿರ್ತಕ್ಕಂಥ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಆ ಸಂಬಂಧಪಟ್ಟಂತೆ ಜನಗಳು ತಿಳಿಸೋದು, ಜೊತೆಗೆ ಅದರ ರಿಸಲ್ಟ್ ಹೇಗಿದೆ ಅನ್ನೋದು ಕೇಳೋದು. ಇವರು ಕೂಡ ದಿನೇಶ್ ಕೆ ಪೂಜಾರಿ ಅವರು ಸಹ ಜೀನಿ ಮಿಲೆಟ್ ಅನ್ನು ಬಳಸ್ತಾ ಇದಾರೆ. ಸೊ ಜೀನಿ ಬಳಸಿದ ಮೇಲೆ ನಿಮ್ಮಲ್ಲಿ ಏನೋ ಒಂದಷ್ಟು ಆಕ್ಟಿವ್ನೆಸ್ ಅಲ್ಲಿ ಬದಲಾವಣೆ ಆಯ್ತು, ತುಂಬಾ ಆಕ್ಟಿವ್ ಆದ್ರೆ ಚುರುಕುತನ ಮತ್ತೆ ಉದಾಸೀನತೆ ಇಲ್ಲ, ಆಕ್ಟಿವ್ನೆಸ್ ಇದೆ ಆ ಫುಡ್ ಅನ್ನು ಬಳಸಿದ ನಂತರ. ಯಾಕಂದ್ರೆ ಆ ಫುಡ್ ಅಲ್ಲಿ ಏನಾದ್ರು ಎಲ್ಲ ಧಾನ್ಯಗಳು ಸಿರಿಧಾನ್ಯಗಳು ಎಲ್ಲರೂ ಇರೋದ್ರಿಂದ ಅದ್ರಲ್ಲಿ ಪೌಷ್ಟಿಕಾಂಶಗಳು ಅದೇ ರೀತಿಯಲ್ಲಿ ಶೇಖರಣೆ ಆಗ್ತದೆ, ಮತ್ತೆ ಅದನ್ನ ನಾವು ಸೇವಿಸೋದ್ರಿಂದ ನಮಗೆ ಪೌಷ್ಟಿಕಾಂಶ ಜಾಸ್ತಿ ಆಗ್ತದೆ ಮತ್ತು ಆರೋಗ್ಯ ಒಳ್ಳೆ ಚೆನ್ನಾಗಿರ್ತದೆ. ಜನಕ್ಕೆ ತಾವೇ ಹೇಳ್ತೀರಾ ವಿಚಾರ ಜೀನಿ ಬಗ್ಗೆ? ಈಗ ಹೇಳುದಂದ್ರೆ ಈಗ ಎಲ್ಲ ಬ್ಯುಸಿ ಲೈಫ್, ಎಲ್ಲರೂ ತಯಾರು ಮಾಡಿ ತಿನ್ನುವಂತ ಸ್ಥಿತಿಯಲ್ಲಿ ಇಲ್ಲ. ಆದ್ರಿಂದ ಈ ನೀವು ಜೀನಿ ಕಂಪೇರ್ ಮಾಡಿರುವಂತ ಜೀನಿನ ಆದಷ್ಟು ಜನ ತಿಳುವಳಿಕೆ ತಗೊಂಡು ಬಳಸಿದ್ರೆ ನಿಜವಾಗಿ ಆರೋಗ್ಯ ಉತ್ತಮ ಆಗ್ತದೆ. ಎಸ್, ದಿನೇಶ್ ಕೆ ಪೂಜಾರಿ ಅವರ ಮನೆಯವರ ಆರೋಗ್ಯವಾಗಿದ್ರೆ ಈ ಮನೆ ಆರೋಗ್ಯ, ಕುಂದಾಪುರ ಜನ ಆರೋಗ್ಯವಾಗಿದ್ರೆ ಕುಂದಾಪುರ ಆರೋಗ್ಯ, ಉಡುಪಿ ಜನ ಆರೋಗ್ಯವಾಗಿದ್ರೆ ಉಡುಪಿ ಆರೋಗ್ಯ, ಇಡೀ ಕರ್ನಾಟಕ ಜನ ಆರೋಗ್ಯವಾಗಿದ್ರೆ ಆರೋಗ್ಯವಂತ ಕರ್ನಾಟಕ ಅಭಿಯಾನಕ್ಕೆ ಒಂದು ಸಾರ್ಥಕತೆ. ನಮ್ಮ ಉದ್ದೇಶವೇ ಅದು, ಒಂದು ಒಳ್ಳೆ ಆಹಾರ ತಿನ್ನೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಒಂದು ಒಳ್ಳೆ ಆಹಾರ ತಿನ್ನೋಣ, ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋಣ ಅಂತ. ತುಂಬ ಹಿರಿಯರು ನಮ್ಮ ಜೊತೆ ನಿಂತು ಮಾತಾಡಿದ್ರು, ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಅನುಭವ ಹಂಚ್ಕೊಂಡಿದ್ದಕ್ಕೆ. ಯಾಕಂದರೆ ಸರ್ಗೆ 62-63 ವರ್ಷ ವಯಸ್ಸಾಗಿದೆ, ಮೊದಲ ಪ್ರಾರಂಭಿಕ 30 ವರ್ಷದ ಫುಡ್ ಕಲ್ಚರ್ ಬೇರೆ ಇತ್ತು, ಇತ್ತೀಚಿನ ಒಂದು 20 ವರ್ಷದ ಫುಡ್ ಕಲ್ಚರ್ ಭಾಳ ಬದಲಾಯಿತು, ಅದು ನಮ್ಮ ಆರೋಗ್ಯದ ಮೇಲೆ ಒಂದಷ್ಟು ದುಷ್ಪರಿಣಾಮವನ್ನು ಬೀರ್ತಾ ಇದೆ ಸರ್. ರಿಯಲೈಸ್ ಆಗಿ ಇದು ಈಗ ಅದನ್ನ ಜನಗಳು ಹೇಳಿ ಕೊಟ್ಟಿದ್ದಾರೆ ಸರ್. ನಮ್ಮ ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಆರೋಗ್ಯವಂತ ಕರ್ನಾಟಕ ಅಭಿಯಾನ ಕುಂದಾಪುರ ತಾಲೂಕಿನಲ್ಲಿ ಮುಂದುವರಿಯುತ್ತೆ, ಮತ್ತಷ್ಟು ಜನರನ್ನು ಮಾತಾಡ್ತೀನಿ, ಅವರ ಅಭಿಪ್ರಾಯವನ್ನು ನಾನು ನಿಮಗೆ ತಿಳಿಸ್ತೇನೆ. ಧನ್ಯವಾದ.